ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಕೂದಲಿನ ಬೆಳವಣಿಗೆಗೆ ಒಂದು ಹೇರ್ ಪ್ಯಾಕನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ವಾರಕ್ಕೆ 3 ಸಲ ಇದನ್ನು ಟ್ರೈ ಮಾಡೋದ್ರಿಂದ ಕೂದಲು ಉದುರೋದು ಬಂದು ಇಮ್ಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ, ಮತ್ತು ಬಂದು ಆ ಹೇರ್ ಗ್ರೋತಿಂಗ್ಗೆ ಇದು ಪ್ರಮೋಟ್ ಮಾಡುತ್ತೆ. ಈ ಹೇರ್ ಪ್ಯಾಕು ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮಗೆ ಅರ್ಧ ಬಿಳಿ ಅರ್ಧ ಕಪ್ಪು ಈ ರೀತಿ ಕೆಲವರಿಗೆ ಬಂದು ಬಿಳಿ ಕೂದಲು ಬಂದಿರುತ್ತಲ್ವ, ಅಂಥವರು ಕೂಡ ಮತ್ತೆ ಬಿಳಿ ಕೂದಲು ಬಂದು ಸ್ಟಾಪ್ ಆಗಿ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಳಿ ಕೂದಲು ಬರೋದೇ ನಿಜವಾಗ್ಲೂ ಇದರಿಂದ ಸ್ಟಾಪ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಅಲ್ಲಲ್ಲಿ ಕೆಲವ್ರಿಗೆ ಬಂದು ಕೂದಲೆಲ್ಲ ಉದುರೋಗಿ ತಲೆಯಲ್ಲಿ ಖಾಲಿ ಖಾಲಿ ಕಾಣಿಸ್ತಾ ಇರುತ್ತೆ, ಅಂಥವ್ರು ಕೂಡ ಆ ಒಂದು ಪ್ಲೇಸಲ್ಲಿ ಈ ಹೇರ್ ಪ್ಯಾಕ್ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಹೇರ್ ಬಂದು ಒಳ್ಳೆ ರೀತಿಯಾಗಿ ಗ್ರೋತಿಂಗ್ ಆಗುತ್ತೆ. ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೀನಿ, ಮಾಡೋ ವಿಧಾನ ಕೂಡ ಹೇಳ್ತೀನಿ, ಟ್ರೈ ಮಾಡಿ ನೋಡಿ, ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮೊದಲನೇದಾಗಿ ನಾನು ಬಂದು 3 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ನೆನೆಸಿ ನೀಟಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಬಂದು ಒಂದು 1/2 ಗ್ಲಾಸಷ್ಟು ನೀರನ್ನು ಹಾಕಿ ಬೆರೆಸ್ಕೋಬೇಕು. ಯಾಕೆ ಅಂತಂದರೆ ಆ ಪೇಸ್ಟನ್ನು ಹಾಗೇ ಅಪ್ಲೈ ಮಾಡೋ ಹಾಗಿಲ್ಲ, ಸ್ವಲ್ಪ ನೀರು ಡೈಲ್ಯೂಟ್ ಮಾಡೋದ್ರಿಂದ ಅದು ಬಂದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ತಲೆಯಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಗಂಟು ಇಲ್ದಿದ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆದಮೇಲೆ ಅದಕ್ಕೆ ಬಂದು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಬೆರೆಸ್ಕೊಳ್ಳಿ. ಈ ರೀತಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಬೆರೆಸೋದ್ರಿಂದ ತಲೆಯಲ್ಲಿ ಬಂದು ಒಳ್ಳೆ ನರಿಷ್ಮೆಂಟ್ ಸಿಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹೇರ್ ಗ್ರೋತಿಂಗ್ಗೆ ಪ್ರಮೋಟ್ ಆಗುತ್ತೆ. ಇನ್ನೊಂದೇನೆಂದರೆ ಉದ್ದಿನ ಬೇಳೆ ಬಂದು ಹೆವಿ ಪ್ರೋಟೀನ್ ಕಂಟೈನ್ ಆಗಿರೋದ್ರಿಂದ ಕೂದಲು ಬೆಳವಣಿಗೆಗೆ ಒಳ್ಳೆ ಸಹಾಯವನ್ನು ಮಾಡುತ್ತೆ ಫ್ರೆಂಡ್ಸ್. ಸೊ ಯೂಸ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ಕೂದಲು ಇಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ. ಆದರೆ ಇದರ ಒಂದು ಬೆನಿಫಿಟ್ ಏನಂದರೆ, ಫಸ್ಟು ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ, ಸ್ಪ್ಲಿಟೆಂಟ್ಸ್ ಎಲ್ಲ ತಾನಾಗೆ ಕಡಿಮೆ ಆಗುತ್ತೆ, ಒಳ್ಳೆ ಕೂದಲಿಗೆ ಪೌಷ್ಟಿಕಾಂಶವನ್ನು ಕೊಡುತ್ತೆ. ನೀವು ತಲೆಗೆ ಬಂದು ನೀಟಾಗಿ ಇದನ್ನು ಅಪ್ಲೈ ಮಾಡಿಕೊಂಡು ಮೈಲ್ಡ್ ಶಾಂಪೂಯಿಂದ ನೀವು ಸ್ನಾನವನ್ನು ಮಾಡ್ಕೊಳ್ಳಿ. ಮತ್ತು ತಲೆಗೆ ಯಾವುದೇ ಕಾರಣಕ್ಕೂ ಬಂದು ನೀವು ಬಿಸಿನೀರನ್ನು ಹಾಕಕ್ಕೆ ಹೋಗಬೇಡಿ, ಬೆಚ್ಚಗಿರೋ ನೀರು ಹಾಕಿ ಸ್ನಾನ ಮಾಡ್ಕೊಳ್ಳಿ, ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ. ಈ ರೆಮಿಡಿ, ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಿಮಗಿನ್ನೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ ಏನಿದ್ರು ನನಗೆ ತಿಳಿಸ್ಬೋದು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.